ಸರ್, ಇನ್ನ ನನಗೆ ಪ್ರಶ್ನೆ ಮತ್ತೆ ಜನಗಳು ಕೂಡ ನನಗೆ ರಿವ್ಯೂ ತಗೊಂಬೇಕಾದ್ರೆ ಹೇಳಿದ್ದು ಕೆಲವೊಂದು ತಂದೆ ಮತ್ತೆ ಮಗಳ ಸೆಂಡ್ ತುಂಬಾ ಇಷ್ಟ ಆಯ್ತು ಅಂತ. ಸರ್, ಆ ಒಂದು ನೀವು ನೋಡಿರ್ತೀರ, ಅಪ್ಪ ಸುದೀಪ್ ಸರ್ ಹೋಗ್ತಾ ಇರ್ತಾರೆ, ತುಂಬಾ ಎಮೋಷನ್ ಆಗ್ತಾ ಇರ್ತಾರೆ ಆ ಒಂದು ಸೀನ್ ಅಲ್ಲಿ, ಆ ಒಂದು ಕೇಜ್ ಹತ್ರ ಹೋಗ್ಬೇಕಾದ್ರೆ. ಸೊ ರಿಯಲ್ ಅಲ್ಲ ಶೂಟ್ ಮಾಡಿದ್ರೆ ಎಷ್ಟು ಎಮೋಷನ್ ಅಲ್ಲ ಸರ್ ಅಂತ ಶೂಟಿಂಗ್ ಟೈಮ್ ಅಲ್ಲ, ಶೂಟಿಂಗ್ ಟೈಮಲ್ಲಿ ಇಮೋಷನಲ್ ಸೀನ್ಸ್ ಎಲ್ಲ ಶೂಟ್ ಮಾಡಬೇಕಾದ್ರೆ ನಾವು ಸೆಟ್ ಎಲ್ಲ, ಸರ್ ನನಗೆ ಫಸ್ಟೇ ಹೇಳಿದ್ರು ಸ್ವಲ್ಪ ಯಾವುದು ನಾಯ್ಸ್ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಆ ಟೈಮಲ್ಲಿ, ಬಿಕಾಸ್ ಫೋಕಸ್ಡ್ ಆಗಿ ನನಗೆ ಮಾಡಬೇಕು. ಸೊ ನಾನು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಆ್ಯಂಡ್ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ದ ಸೀನ್ ಶೂಟ್ ಮಾಡಬೇಕಾದ್ರೆ. ಸೊ ಆ ಮ್ಯೂಸಿಕ್ಕಿಂದ ಅವರ ಮೂಡ್ಗೆ ಹೋಗಿ ಆಟೋಮ್ಯಾಟಿಕಲಿ ಅವರು ವಿದೌಟ್ ಯೂಸಿಂಗ್ ಗ್ಲಿಸರಿನ್ ಏನೂ ಆ ಕಣ್ಣೆಲ್ಲ ಒಂದು ತುಂಬಿಕೊಂಡು ಎಲ್ಲ ಪರ್ಫಾರ್ಮ್ ಮಾಡಿದರು. ಆ ಸೀನ್ ತೆಗಿಬೇಕಾದ್ರೆ ನಾವು ಅಫ್ಕೋರ್ಸ್ ಸೀನ್ ತೆಗಿಬೇಕಾದ್ರೆ ಯಾವತ್ತೂ ನಾವು ಫುಲ್ ಒಂದು ಸೀನ್ ಒಂದೇ ಶಾರ್ಟಲ್ಲಿ ತೆಗಿಯಲ್ಲ, ಕಟ್ ಮಾಡಿ ತೆಗಿತೀವಿ. ಬಟ್ ಹಾಗಿದ್ರೂ ಅವರ ಪರ್ಫಾರ್ಮ್ ಮಾಡೋ ಟೈಮಲ್ಲಿ ವಿಲಿಯಂ ಕಣ್ಣೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಫುಲ್. ಸೊ ವಿಲಿಯಂ ಎಷ್ಟೋ ಸಿನಿಮಾಗಳು ಡಿ ಒ ಪಿಯಾಗಿ ಕೆಲಸ ಮಾಡಿದ್ದಾರೆ, ಜೊತೆಗೆ ಅಲ್ಲಿ ಶೂಟಿಂಗಲ್ಲಿ ಬೇರೆದೇ ಟೆನ್ಷನ್ಗಳಿರುತ್ತೆ ಒಬ್ಬ ಡಿ ಒ ಪಿಗೆ, ಅದಿದ್ದೂ ಅವರಿಗೆ ಆ ಒಂದು ಸೀನಲ್ಲಿ ಕಣ್ಣು ತುಂಬ್ಕೊಂಡು ಬಂದಾಗ ಅಲ್ಲಿ ಸುದೀಪ್ ಸರ್ದ ರಿಯಲ್ ಕೇಪಬಿಲಿಟಿ ಅಲ್ಲಿ ಆಚೆ ಬಂತು. ಇಲ್ಲ, ಇಟ್ಸ್ ಕ್ವೈಟ್ ಪಾಸಿಬಲ್ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಅವರು ಆಕ್ಟ್ ಮಾಡಿರ್ಬೋದು ಅಂತ. ಅಂಡ್ ಮೋರ್ ದನ್ ದಟ್ ನನಗೂ ಮಗಳೇ ಇರೋದು. ಸೊ ಎಲ್ಲೋ ಒಂದ್ ಕಡೆ ಕತೆ ಬರಿಬೇಕಾದ್ರೆ ಎಮೋಷನ್ ಇನ್ನೂ ಸ್ಟ್ರಾಂಗರ್ ಆಗಿರೋದು ಮೇ ಬಿ ಬಿಕಾಸ್ ನನಗೆ ಆ ಒಂದು ಮಗಳ ಜೊತೆ ಹೇಗೆ ಒಂದು ನಂದೊಂದು ರಿಲೇಷನ್ಶಿಪ್ ಇದೆ, ಅವ್ರದ್ದೊಂದು ಹೇಗಿದೆ ರಿಲೇಷನ್ಶಿಪ್. ಇನ್ಫ್ಯಾಕ್ಟ್ ಆ ಸಾಂಗ್ ಮಗು ಸಾಂಗ್ ಹಾಡಿರೋದು ವಿಜಯ್ ಪ್ರಕಾಶ್, ಅವ್ರಿಗೂ ಒಬ್ಳೆ ಮಗಳು ಇರೋದು, ಮೂರು ಜನಕ್ಕೂ ಒಬ್ಳೆ ಮಗಳು. ಸೊ ಹಾಗಾಗಿ ಎಲ್ರಿಗೂ ಅದೊಂದು ಅಟ್ಯಾಚ್ಮೆಂಟ್ ಇತ್ತು ಆ ಒಂದು ಸಾಂಗ್ ಬಗ್ಗೆ, ಆ ಒಂದು ಸೀಕ್ವೆನ್ಸಸ್ ಬಗ್ಗೆ. ಸೊ ಅದು ಎಲ್ಲೋ ಒಂದು ಕಡೆ ಎಲಿವೇಟ್ ಮಾಡಿದೆ ಸೀನ್ನ.